ವೇಲು ಅವರೇ, ಪ್ರೇಮ ಲೋಕದ ಒಂದು ಅದ್ಭುತ ಲೋಕವನ್ನು ಕಳೆದ ಸಂಚಿಕೆಯಲ್ಲಿ ನಮ್ಮ ಮುಂದೆ ತೆರೆದಿಟ್ರಿ. ಇವತ್ತಿಗೂ ನಾವು ನೆನೆಸ್ಕೊಳ್ಳುವಂಥ ಒಂದು ಪ್ರೇಮಲೋಕ ಅದು. ಮತ್ತೊಂದು ಪ್ರೇಮಲೋಕ ಬರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ರವಿ ಸರ್ ಮಾಡ್ಬೋದು, ಈಗೇನೋ ಒಂದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಬರಬೇಕು ಅನ್ನೋದು ಬರುತ್ತೆ ಸರ್, ಮಾಡ್ತಾರೆ ಅವರು. ಅವರು ಚಲಕಾರರು ಸರ್, ಅವರು ಏನೋ ಮಾಡಬೇಕಂದ್ರೆ ಸಾಧನೆ ಮಾಡೇ ಮಾಡ್ತಾರೆ ಅವರು. ನೀವು ಈಗ ಶಾಂತಿ ಕ್ರಾಂತಿ ಬಗ್ಗೆನೂ ಮಾತಾಡಿದ್ರಿ, ಅದು ಸಿನಿಮಾ ಫೇಲ್ ಆಯಿತು. ಆ ಕಾಲಕ್ಕೆ ಅವರು 6 ಕೋಟಿ ಖರ್ಚು ಮಾಡಿ ಪ್ಯಾನ್ ಇಂಡಿಯಾ ರೀತಿಯಲ್ಲಿ ತೆಗೆದರೂ ಸಹ ಅದೇನೋ ನೀವು ಹೇಳ್ದಂಗೆ ಒಂದು ಗಳಿಗೆ ಅದು ಫೇಲ್ ಆಯಿತು. ಆದರೆ ನಿಮಗೆ ಅದು ಆಡಿಯೋ ಕೈ ಹಿಡಿತಲ್ವಾ? ನಾನು ಫೇಲ್ ಆಯಿತು ಅನ್ನೋ ಶಬ್ದವನ್ನು ಸ್ವಲ್ಪ ಚೇಂಜ್ ಮಾಡ್ತೀನಿ ಸರ್. ಮಾಡಿ ಸರ್, ಮಾಡಿ ಸರ್. ಸಿನಿಮಾನಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿ ರಿಸ್ಕ್ ತೊಗೊಂಡು ಇಟ್ಟು ಫ್ಲಾಪ್ ಅಂತ ಹೇಳ್ತಾರೆ. ಫ್ಲಾಪ್ ಅಂದರೆ ಸಿನಿಮಾ ಒಳ್ಳಿಲ್ಲ, ಹಿಟ್ ಅಂದರೆ ಸೂಪರ್ ಹಿಟ್ಟು, ಇವೆರಡು ಪದವನ್ನು ಉಪಯೋಗಿಸ್ತಾರೆ. ಓಕೆ ಓಕೆ. ತಾವು ಇದೀರು ಫ್ಲಾಪ್ ಅನ್ನೋದು ಬಂದು ಫೇಲ್ ಅಂತ ಹೇಳಿದ್ರೆ ಅಷ್ಟೇ, ನಥಿಂಗ್ ಇಸ್ ರಾಂಗ್ ಸರ್. ಆ ಸಿನಿಮಾಗೆ ಆಗ್ತಂಥ ಶ್ರಮ ಇತ್ತಲ್ಲ ಶಾಂತಿ ಕ್ರಾಂತಿಗೆ, ರಾತ್ರಿ 12 ಗಂಟೆಗೆ ಸರ್ ನಾನು ನೋಡಿದ್ದೀನಿ ಶೂಟಿಂಗನ್ನು. MG ರಸ್ತೆಯಲ್ಲಿ ಮಧ್ಯರಾತ್ರಿ ಇಳಿ ಹೈವೇ ರಸ್ತೆಯಲ್ಲಿ ಆಡಿದೆ ನೋಡಿ ಸರ್, ವಾಟ್ರು ನೀರನ್ನು ಮಳೆ ಬರ್ತಾ ಇಲ್ಲ ಅಂತದಿಲ್ಲ, ಮಳೆ ಬರೋ ಮಾಡಿ ರೋಡೆಲ್ಲ ಒದ್ದೆ ಮಾಡಿಸಿ ವಾ ಏನಂತೀರಿ ವಾಟರ್ ಸಪ್ಲೈಯಿಂದ ಟ್ಯಾಂಕರ್ಗಳಲ್ಲಿ ನೀರು ತಂದುಬಿಟ್ಟು ಶೂಟ್ ಮಾಡೋದಂತ ಆಡಿದೆ ಸರ್. ಅವ್ರಿಗೆ ಏನು ಸರ್ ಅವರು ಕೆಲಸ, ಅವ್ರು ಹಾಕೋ ಶ್ರಮ ಹಾಕಿದ್ದಾರೆ ಹಾಕಿದ್ದಾರೆ ಸರ್. ಅದೇ ಕೆಲವು ನೋಡಿ ಎಲ್ಲ ಜನಕ್ಕೆ ರಿಸೀವ್ ಮಾಡ್ಕೊತಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಆಗಲ್ಲ, ಹಂಗೆ ನಮ್ಮ ಕೈಲಿ ಇಲ್ಲ ಅದು. ಕೆಲವು ಎಕ್ಸ್ಪೆಕ್ಟ್ ಮಾಡಿದ್ದಲ್ಲ ಉದಾಹರಣೆ ಶಾನ್ ಹಿಂದಿನಲ್ಲಿ ಶಾಲಿಮಾರ್ ದೊಡ್ಡ ದೊಡ್ಡ ಪಿಕ್ಚರ್ಗಳು ನೋಡಿ ಸರ್, ಕೆಲವು ಟೈಮಲ್ಲಿ ಎಕ್ಸ್ಪೆಕ್ಟೆಡ್ ಪಿಕ್ಚರ್ ಫ್ಲಾಪ್ಸ್ ಆಗಿದೆ. ಶೋಲೆನೆ ಮೊದಲ ವಾರದಲ್ಲಿ ಎಲ್ಲ ಆಗಿತ್ತು. ಎಕ್ಸಾಕ್ಟ್ ಶೋಲೆ ಬಗ್ಗೆ ನಮ್ಮ ವಾಹಿನಿಯಲ್ಲಿ ಸಂಚಿಕೆಗಳು ಮಾಡ್ತಾ ಇದ್ದೀವಿ, ನಮ್ಮ ಇನ್ನೊಂದು ವಾಹಿನಿ ಇದೆ ಅದರಲ್ಲಿ ಸಿನಿರಮಾ ಪಿಕ್ಚರ್ಸ್ನಲ್ಲಿ. ಮೊದಲನೇ ವಾರದಲ್ಲಿ ಅದನ್ನ ವೈ ಶೋಲೆ ಫೇಲ್ಡ್ ಅಂತ ಸ್ಕ್ರೀನ್ ಪತ್ರಿಕೆಯಲ್ಲಿ 3 ಪುಟ ಲೇಖನ ಬರುತ್ತೆ ಸ್ಕ್ರೀನ್. ಆದರೆ ಸಲೀಂ ಜಾವೇದ್ ಅವರಿಗೆ ಅದ್ರ ಬಗ್ಗೆ ನಂಬಿಕೆ ಇರುತ್ತೆ, ಇಲ್ಲ ಇದು ಹಿಟ್ ಆಗಲೇಬೇಕು. ಒಂದು ಮೇರಾ ಗಾಂವ್ ಮೇರಾ ದೇಶ 50 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದೆ ಅಂದರೆ ಇದು ಮಿನಿಮಮ್ ಅಂದರೂ 1 ಕೋಟಿ ಮಾಡಬೇಕು ಅಂತ. ಅದು ಆಮೇಲೆ ಕೋಟ್ಯಾಂತರಗಳನ್ನೇ ಮಾಡ್ತು ಅಂತ ಇಟ್ಕೊಳ್ಳಿ. ಇವತ್ತು ನೋಡಿದ್ರು ಕೂಡ ಏನು ಅದ್ಭುತ ಸರ್ ಅದು. ಹೌದು, ಶೂಲೆ ಅಂದರೆ ಈಗ ನೀವು ಹೇಳ್ದಂಗೆ ಫೇಲ್ ಅಂತ ಬಳಸಬಾರ್ದು ಪದನ, ಬೇಡ ಸರ್, ಹಿಟ್ ಆ್ಯಂಡ್ ಫ್ಲಾಪ್. ಯಾಕೆ ತಾವು ನೆಗೆಟಿವೇ ಮಾತಾಡಲ್ಲ? ಹೌದು, ಇಲ್ಲ ಅದು ತಪ್ಪಿ ಬಂದ್ಬಿಟ್ಟಿದೆ. ಇಲ್ಲ ಪರವಾಗಿಲ್ಲ. ಅಂದರೆ ನೀವು ಹೇಳಿದಾಗ ನನಗೆ ಏನು ಉದಾಹರಣೆ ಹೇಳ್ಬೋದು ಅಂದರೆ, ಇಲ್ಲಿ ಒಬ್ಬ ರೈತ ಎಲ್ಲ ಶ್ರಮವನ್ನು ಹಾಕಿ ಹೊಲನ ಉತ್ತು ಬಿತ್ತು ಸರಿಯಾದ ಒಂದು ಇದನ್ನು ಬೀಜನೇ ಹಾಕಿ ಎಲ್ಲವನ್ನೂ ಮಾಡ್ತಾನೆ, ಮಳೆನೂ ಸಕಾಲಕ್ಕೆ ಬರುತ್ತೆ, ಆದರೆ ಆ ಬೆಳೆ ಬರೋ ಹೊತ್ತಿನಲ್ಲಿ ಏನೋ ಒಂದು ಕಲಾಮಿಟಿಯಾಗಿ ಅದು ಅವನ ಕೈಗೆ ಬರಲ್ಲ. ಹಾಗಂತ ಹೇಳಿ ರೈತ ಫೇಲ್ ಆದ ಅಂತ ಹೇಳಬಾರ್ದು. ಇಲ್ಲ ಇಲ್ಲ ಸರ್, ಖಂಡಿತ ಇಲ್ಲ. ಆಮೇಲೆ ಬೆಳೆ ಬಂದು ಕಲಾಮಿಟಿ ಬಂದು ಬೆಳೆ ಬಂದು ಕೂಡ ಒಳ್ಳೆ ರೇಟ್ ಸಿಕ್ಕಲ್ಲ ನೋಡಿ ಈ ಮಧ್ಯವರ್ತಿಗಳಿಂದ, ಆ ರೈತನ ಕತೆ ಏನಾಗಬೇಕು? ಹೌದು, ಇಲ್ಲಿ ಬೆಲೆ ಸಿಕ್ಕಲಿಲ್ಲ, ಎಲ್ಲೋ ಹಿಡಿಯುತ್ತಿಲ್ಲ. ಹಾಂ, ಆ ಟೈಮಲ್ಲಿ ಎಲ್ಲೋ ಹಿಡಿಯುತ್ತೆ. ಇಲ್ಲ, ಭಾಳ ಅಡ್ವಾನ್ಸ್ಡ್ ಪಿಕ್ಚರ್ ಆಗ್ಬಿಡ್ತೀರೋ ಆ ಟೈಮ್ಗೆ, ಅವ್ರ ಟೆಕ್ನಾಲಜಿ ಅವ್ರು ಮಾಡಿದ್ದು. ಸೊ ಕೆಲವು ಇದಕ್ಕೆ ಉತ್ತರ ಇಲ್ಲ, ಉತ್ತರ ಇಲ್ಲ, ಉತ್ತರ ಇಲ್ಲ. ಯಕ್ಷ ಪ್ರಶ್ನೆಗಳು. ಈ ರಾಮಾಚಾರಿ ಬಗ್ಗೆ ಹೇಳಿ ಸರ್, ಯಾಕೆಂದರೆ ಒಂದು ಪ್ರೇಮಲೋಕದಿಂದ ಅವರು ಎದ್ದು ನಿಂತುಬಿಟ್ಟಿದ್ದರು, ಆದರೆ ಒಂದು ಶಾಂತಿ ಕ್ರಾಂತಿಯಿಂದ ಅವರು ಮತ್ತೆ 10 ವರ್ಷ ಸುಧಾರಿಸ್ಕೋಬೇಕಾಯಿತು, ಬಂದ ಸಿನಿಮಾ ಎಲ್ಲ ಒಪ್ಕೋಬೇಕಾಯಿತು. ಆದರೂ ಅವ್ರದ್ದು ಒಂದು ಬ್ರ್ಯಾಂಡ್ ಇದೆಯಲ್ಲ, ರವಿಚಂದ್ರನ್ ಬ್ರ್ಯಾಂಡ್ ಅಂತ, ಅದನ್ನು ಅವರು ಮೇಂಟೈನ್ ಮಾಡಿಕೊಂಡೇ ಬಂದರು. ಹೌದು, ಕೆಲವು ಸಾರಿ ನೀವು ಹೇಳ್ದಂಗೆ ಫ್ಲಾಪ್ ಆಗ್ತಾಯಿತ್ತು. ಶ್ರಮ ಹಾಕೋದು ಹಾಕ್ತಾರೆ, ಜನ ಏನು ಒಪ್ತಾರೆ ಏನು. ಪುಟ್ಟಣ್ಣ ಕಣಗಾಲ್ ಅವರೇ ಹೊಸ ರೀತಿ ಆಲೋಚನೆ ಮಾಡಿದಾಗ ಧರಣಿ ಮಂಡಲ ಮಧ್ಯದೊಳಗೆ ಜನ ಒಪ್ಪಲಿಲ್ಲ, ಒಪ್ಪಲಿಲ್ಲ. ಅದೇ ನಿಮಗೆ ಸರಪಂಚರ ಥರನೇ ಇನ್ನೊಂದು ಸಿನಿಮಾ ಮಾಡಿದ್ರು ಒಪ್ಕೋತಾ ಇದ್ದರು. ಸತ್ಯ. ಆದರೆ ಅವರಿಗೆ ಹೊಸತನ ಏನೋ ಒಂದು ತೋರಿಸ್ಬೇಕು ಅನ್ನೋದು, ಹಾಗಾಗಿ ತೋರಿಸ್ತಾ ಇದ್ರು. ಕ್ರಿಯೇಟಿವ್ ವರ್ಲ್ಡಲ್ಲಿ ಆಗುತ್ತೆ ಸರ್. ಆಗುತ್ತೆ, ಆಗುತ್ತೆ. ಈ ರಾಮಾಚಾರಿ ಬಗ್ಗೆ ಹೇಳಿ ಸರ್, ಯಾಕೆಂದ್ರೆ ರಾಮಾಚಾರಿ ಹೊತ್ತಿಗೆ ಅವರು ಬಹಳ ಸುಸ್ತಾಗ್ಬಿಟ್ಟಿದ್ರು. ರಾಮಾಚಾರಿಲಿ ನೀವು ನೋಡಿ ಸರ್, ಶಾಂತಿ ಕ್ರಾಂತಿನಲ್ಲಿ ಸಿನಿಮಾನಲ್ಲಿ ರವಿ ಸರ್ ನೋಡಿ, ಪ್ರೇಮಲೋಕಲ್ ನೋಡಿ, ಸಿನಿಮಾನಲ್ಲಿ ನಾನು ಹೇಳ್ತೀನಿ, ಸಿನಿಮಾದಲ್ಲಿ ರಾಮಾಚಾರಿಯಲ್ಲಿ ನೋಡಿ, ಸ್ವರ್ಗಿದ್ದಾರೆ. ಇಡೀ ಸಿನಿಮಾ ನೋಡಿ ತಾವು ಸಣ್ಣಕ್ಕಾಗಿದ್ದಾರೆ ಅವರು, ಮುಖದಲ್ಲಿ ಕಾಣುತ್ತೆ. ಅಂದರೆ ಶಾಂತಿ ಕ್ರಾಂತಿದ್ದು ನೆರಳಿತ್ತಲ್ಲ, ಅದರಿಂದ ಹೊರಗಡೆ ಬರೋಕ್ಕೆ ಭಾಳ ಕಷ್ಟಪಟ್ಟಿದ್ದಾರೆ ಸರ್, ಭಾಳ ಕಷ್ಟಪಟ್ಟಿದ್ದಾರೆ. ಅಷ್ಟಿಷ್ಟ ಅಲ್ಲ, ಅದು ತಮಾಷೆ ಅಲ್ಲ. ರಾಮಾಚಾರಿ ಬಂತು, ಮತ್ತು ಅದು ತಮಿಳಲ್ಲಿ ಇಟ್ಟಾದಂಥ ಪಿಕ್ಚರು, ಅದೇ ಚಿನ್ನೆ ತಂಬಿ, ಅದೇ ಸಿನಿಮಾ, ಅದೇ ಏನಂತ ಇಳೆಯರಾಜ ಅವರು ಸಂಗೀತ, ಅಲ್ಲಿ ಇಳೆಯರಾಜಜಿ ಸಂಗೀತ, ಪ್ರಭು ಖುಷ್ಬು ಅಮ್ಮ
ಸೂಪರ್ ಹಿಟ್ ಅಲ್ಲಿ ಹಾಯ್ ಹಾಯ್ ಅದೇ ಪಿಕ್ಚರ್ ಅನ್ನ ನೀವು ರೀಮೇಕ್ ಮಾಡೋದು ಕನ್ನಡದಲ್ಲಿ, ಹಂಸಲೇಖಾಜಿ ಅವ್ರು ಇಟ್ಕೊಂಡ್ಬಿಟ್ಟು ನೋಡಿ ಒಂದು ಟ್ಯೂನ್ ಕೂಡ ಆ ಟ್ಯೂನ್ ಬಳಸಿಲ್ಲ, ಅವರು ಬಳಸಿಲ್ಲ ತಮಿಳ್ ಟ್ಯೂನ್ ಇಲ್ಲವೇ ಇಲ್ಲ. ನಮ್ಮ ಕನ್ನಡದ ಸೊಗಡಿಗೆ ಏನು ಬೇಕೋ ಆ ಥರ ಹಾಡುಗಳನ್ನು ಕೊಟ್ಟು ಸಬ್ಜೆಕ್ಟ್ ಮಾತ್ರ ಅದೇ ಅದೇ ಆ ಸಬ್ಜೆಕ್ಟ್ ಕೊಟ್ಟು ಐ ತಿಂಕ್ ಡಿ ಬಾಬು ಅವರು ಡೈರೆಕ್ಷನ್ ಕೊಟ್ಟಿದ್ದು, ಡಿ ರಾಜೇಂದ್ರ ಬಾಬು ಅವರು ಡೈರೆಕ್ಷನು ಅದ್ಭುತವಾಗಿ ಮಾಡಿದ್ರು. ನೋಡಿ ಪಿಕ್ಚರ್ ಸೂಪರ್ ಹಿಟ್ ಆಗೋಯ್ತು, ಯಾವ ಸಿಟ್ಟು ಬೇಕಾಗಿರಲಿಲ್ಲ ಅಲ್ಲಿ, 6 ಕೋಟಿ 5 ಕೋಟಿ ಖರ್ಚು ಮಾಡೋ ಅವಶ್ಯಕತೆ ಜನ ತೊಗೊಂಡ್ಬಿಟ್ರು ತೊಗೊಂಡ್ಬಿಟ್ರು. ಸಿನಿಮಾಲಿ ಏನು ಗೊತ್ತಾ ಸರ್, ಸೆಂಟಿಮೆಂಟ್ ಭಾಳ ಇಂಪಾರ್ಟೆಂಟು. ನಾನು ನೋಡ್ದಂಗೆ ಸಿನಿಮಾ ಇರ್ಬೋದು ಹಾಡಿರ್ಬೋದು ಎರಡು ಕೂಡ ಒಂದು ಜನಪ್ರಿಯ ಆಗಬೇಕು ಅಂತಂದರೆ ಸೆಂಟಿಮೆಂಟ್ ಸರ್. ನಮ್ಮ ಇಡೀ ಭಾರತ ದೇಶದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕಣ್ಣಲ್ಲಿ ನೀರಾಗದಿರೋರು ಒಬ್ಬನ್ನು ತೋರಿಸಿದ್ದಾರೆ ನೋಡ್ತೀನಿ ಒಂದಲ್ಲ ಒಂದು ಸಂದರ್ಭದಲ್ಲಿ. ಖಂಡಿತ ಸರ್, ಯಾರಾದರೂ ನಾನು ಕಣ್ಣಲ್ಲಿ ನೀರೇ ಹಾಕಿಲ್ಲ ಅಂದರೆ ಅವ್ನು ಮನುಷ್ಯನೇ ಅಲ್ಲ, ರೋಬೋಟ್ ಆಗಿರ್ಬೇಕು. ಎಕ್ಸಾಕ್ಟ್ಲಿ ಸರ್, ಇಲ್ಲ ಆ ದುಃಖ ಇಲ್ಲ ಅವಮಾನಗಳು ನೋಡದೆ ಇರೋ ಮನುಷ್ಯ ಒಬ್ಬನ್ನು ತೋರಿಸಿದ್ದಾರೆ ನೋಡೋಣ. ನಮ್ಮ ಈ ಸೆಂಟಿಮೆಂಟ್ಗಳು ಇಟ್ಕೊಂಡು ಯಾವ ಸಿನಿಮಾ ಮಾಡ್ತಾರೋ ಅದು ಕಾದಂಬರಿ ಇರ್ಬೋದು, ಬಾಹುಬಲಿ ಇರ್ಬೋದು, ರಾಮಾಚಾರಿ ಇರ್ಬೋದು, ದೇವತಾ ಮನುಷ್ಯ ಇರ್ಬೋದು, ಇಲ್ಲ ಅಣ್ಣವ್ರದ್ದು ಬಂಗಾರದ ಮನುಷ್ಯ ಇರ್ಬೋದು, ಯಾವುದು ಸೆಂಟಿಮೆಂಟ್ ಇಟ್ಕೊಂಡು ಪಿಕ್ಚರ್ ಮಾಡಿದಾರೋ ಕೌಟುಂಬಿಕ ಚಿತ್ರ ಎಲ್ಲ ಸೂಪರ್ ಹಿಟ್ ಆಗುತ್ತೆ ಸರ್. ಇವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಕಾದಂಬರಿ ಮತ್ತು ಕುಟುಂಬದ ಪಿಕ್ಚರ್ ಮಾಡಿದ್ರೆ ಹೋಗಲ್ಲ ಅಂದ್ಬಿಟ್ಟು ತಪ್ಪು. ಇವತ್ತಿಗೂ ಮಾಡಲಿ ಸರ್, ಇವತ್ತು ನಡೀತಾ ಇರುವಂಥ ಸಮಾಜದಲ್ಲಿ ಇವತ್ತು ಏನು ಬೇಕೋ ಒಳ್ಳೆ ಸಬ್ಜೆಕ್ಟ್ ಮಾಡಿಕೊಡ್ಲಿ, ಒಂದು ಒಳ್ಳೆ ಅದ್ಭುತವಾದ ಹಾಡು ಒಳ್ಳೆ ಕೌಟುಂಬಿಕ ಚಿತ್ರ ಅಂದ್ಕೊಳ್ಳಿ, ಸೂಪರ್ ಹಿಟ್ ಆಗುತ್ತೆ. ಅದಕ್ಕೇನು ಸಿಕ್ಕಾಪಡೆ ಖರ್ಚು ಬರಲ್ಲ. ಇವ್ರೇನು ಅನ್ಕೊಂಡ್ಬಿಟ್ಟಿದ್ದಾರೆ, ಏ ಯಾರು ನೋಡ್ತಾರೆ ಹಳೆ ಕಾಲದ ಸ್ಟೋರಿ ಅಂತ ಅನ್ಕೊಂಡು, ತಪ್ಪು 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 ಸರ್. ನಾನು ಪ್ರತಿ ಸಲ ಹೇಳ್ತೀನಿ ಹೊಸ ನಿರ್ದೇಶಕರು ಬಂದಾಗ ನಿರ್ಮಾಪಕರು ಬಂದಾಗ, ರೀ ನಮ್ಮ ಸೆಂಟಿಮೆಂಟ್ಸ್ ಮರಿಬೇಡ್ರಿ, ಸೆಂಟಿಮೆಂಟ್ ಇಲ್ಲದೆ ಮನುಷ್ಯ ಇಲ್ಲ. ಇಲ್ಲ ಸರ್, ಯಾರು ಕಣ್ಣಲ್ಲಿ ನೀರು ಹಾಕಲ್ವೋ, ಕಣ್ಣಲ್ಲಿ ನೀರು ಬರ್ಸೋರಲ್ಲ ಸರ್, ಕಣ್ಣಲ್ಲಿ ನೀರು ಹಾಕಲ್ವೋ ಮತ್ತು ಹಾಡಿಗೆ ಯಾವುದೇ ಹಾಡಿಗೆ ತಲೆ ಹಿಂಗೆ ದೂಗಲ್ವೋ ಅವ್ನು ಮನುಷ್ಯನೇ ಅಲ್ಲ ಅಂತ ಹೇಳ್ತೀನಿ, ಸಮಥಿಂಗ್ ರಾಂಗ್ ವಿತ್ ಹಿಮ್ ಅಂತ ಹೇಳ್ತೀನಿ. ಹೌದು, ನೀವು ಈ ಕನ್ನಡವನ್ನು ಹೊರತಾಗಿ ನೀವು ಹೇಳಿದ್ರಿ ನಿಮ್ಮ ಕುಟುಂಬದ ಹಿನ್ನೆಲೆ ಹೇಳುವಾಗಲೂ 3 ರಾಜ್ಯಗಳಲ್ಲಿ ನಮ್ಮ ಬೇರಿದೆ ಅಂತ, ಅದೇ ರೀತಿ ನಿಮ್ಮ ಸಂಸ್ಥೆ ಕೂಡ 3 ರಾಜ್ಯಗಳಲ್ಲಿ 4 ರಾಜ್ಯಗಳಲ್ಲೂ ಒಂದು ರೀತಿಯಲ್ಲಿ ಒಂದು ಆಧಿಪತ್ಯವನ್ನು ಸ್ಥಾಪನೆ ಮಾಡಿದಂಥ ಒಂದು ಸಂಸ್ಥೆ. ಕನ್ನಡದ ಪರಿಸ್ಥಿತಿಗೂ ಈ ಬೇರೆ ಭಾಷೆಗಳ ಪರಿಸ್ಥಿತಿಗೂ ನಿಮಗೆ ಏನು ವ್ಯತ್ಯಾಸ ಕಾಣಿಸುತ್ತೆ? ಸರ್, ನನಗೆ ಅಂಥ ವ್ಯತ್ಯಾಸ ಕಾಣೋದಿಲ್ಲ ಸರ್. ನಮ್ಮ ಕನ್ನಡದ ಮಾರ್ಕೆಟ್ ಭಾಳ ಸೀಮಿತ ಅಂತ ಭಾಳ ಸಲ ಹೇಳಿದ್ದಾರೆ ಜನ. ಪುಟ್ಟ ಮಾರ್ಕೆಟ್ ರೀ ನಮ್ಮದು, ಹೊರಗಡೆ ನಮ್ಮನ್ನು ಅಕ್ಸೆಪ್ಟ್ ಮಾಡೋದಿಲ್ಲ ಅದು ಇದು ಅಂತಂದ್ಬಿಟ್ಟು. ಇಲ್ಲ ಸರ್, ಚಿಕ್ಕ ಮಾರ್ಕೆಟ್ ಆಗಿದ್ದರೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಪ್ರೇಮಲೋಕ 36 ಲಕ್ಷ ಕ್ಯಾಸೆಟ್ ನಾವು ಮಾರ್ತಾ ಇರಲಿಲ್ಲ. ಆವಾಗ 3 ಕೋಟಿ ಜನ ಇದ್ದರು, ಇವಾಗ 60 ಕೋಟಿ ಜನ ಇದ್ದೀವಿ ಕನ್ನಡಿಗರು. KGF ಅಂತ ಪಿಕ್ಚರು ಇಷ್ಟೊಂದು ಸೂಪರ್ ಹಿಟ್ ಆಗ್ತಾ ಇರಲಿಲ್ಲ, ಥ್ರೂಔಟ್ ಇಂಡಿಯಾ ಎಲ್ಲ ಅಕ್ಸೆಪ್ಟ್ ಮಾಡಿದ್ರು. ಯಾಕಾಗಲ್ಲ ಸರ್, ನಮ್ಮ ಮಾರ್ಕೆಟ್ ಇದೆ. ಬಟ್ ಅಲ್ಲಿ ಒಂದೇನಾಯಿತು ಅಂದರೆ ಸರ್, ಮೊದಲಿಂದ ತೆಲುಗು ತಮಿಳು ಮಲಯಾಳಂ ಅಂತ ದೊಡ್ಡ ಮಾರ್ಕೆಟ್ ಇರಲಿಲ್ಲ, ಇವಾಗ ಸಿಕ್ಕಾಪಡೆ ದೊಡ್ಡ ಮಾರ್ಕೆಟ್ ಆಗಿಬಿಟ್ಟಿದೆ. ಅದನ್ನು ಹಿಂದಿ ಏನಾಗ್ಬಿಡೋದು, ಮುಂಬೈ ಮಾರ್ಕೆಟಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳು ದೊಡ್ಡ ದೊಡ್ಡ ನಿರ್ಮಾಪಕರು ದೊಡ್ಡ ದೊಡ್ಡ ಬಜೆಟಲ್ಲಿ ಪಿಕ್ಚರ್ ಮಾಡುವಾಗ ಹಿಂದಿ ಅಂದರೆ ಓ ಅದೇ ಸಿನಿಮಾ ಹಂಗಾಗ್ಬಿಟ್ಟಿತ್ತು. ಹೌದು, ಇವಾಗ ಹಂಗಲ್ಲ ಸರ್. ದಕ್ಷಿಣ ಭಾರತದಲ್ಲಿ ಯಾವುದೇ ಪಿಕ್ಚರ್ ಸೂಪರ್ ಹಿಟ್ ಆದರೂ ಕೂಡ ಹಿಂದಿ ಮಾರ್ಕೆಟ್ ಅವ್ರು ಹಿಂಗೆ ನೋಡ್ತಾರೆ ನೋಡ್ತಾರೆ. ಹೌದು, ಏನ್ರಿ ಇದು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬ ನಿರ್ಮಾಪಕರು ನಿರ್ದೇಶಕರು ಭಾಳ ಶ್ರಮಪಟ್ಟು ಸಿನಿಮಾ ಮಾಡ್ತಾರೆ ಸರ್, ಪ್ಯಾಷನಲ್ಲಿ ಸಿನಿಮಾ ಮಾಡ್ತಾರೆ. ಅವ್ರಿಗೆ ಗೊತ್ತು ಮೌಲ್ಯಾಧಾರಿತ ಚಿತ್ರಗಳನ್ನು ಕೊಡುವಂಥ ದಕ್ಷಿಣ ಭಾರತ ಸರ್ ಇದು. ಅದಕ್ಕೆ ಬಾಹುಬಲಿ 1, ಬಾಹುಬಲಿ 2, KGF 1, KGF 2 ನಿಮಗೆ ಬಾಕ್ಸ್ ಆಫೀಸ್ ಯಾಕೆ ಕೊಳ್ಳೆ ಹೊಡೀತು ಅಂದರೆ ದಕ್ಷಿಣ ಭಾರತದಿಂದ ಹೋಗ್ಬಿಟ್ಟು ಒಂದೇ ಕಾರಣ, ಟ್ರೆಂಡ್ ಚೇಂಜ್ ಮಾಡಿಬಿಟ್ರು. ಹೌದು, ಇವಾಗ ನೋಡಿ ಇಲ್ಲಿರೋ ನಾನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇಲ್ಲ, ಮುಂಬೈ ಮಾರ್ಕೆಟು ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಹೇಳ್ತಾ ಇಲ್ಲ ಸರ್. ಆವಾಗ ನಮ್ಮ ಹೀರೋಗಳನ್ನೇ ಅಕ್ಸೆಪ್ಟ್ ಮಾಡ್ತಾ ಇರೋವಂಥ ದಿನಗ ಆವಾಗ. ಹೌದು ಹೌದು, ಅಂಥದ್ದು ಇವಾಗ ನಮ್ಮ ಹೀರೋಗಳೇ ಮೇಜರ್ ಹೀರೋಗಳಾಗ್ಬಿಟ್ಟಿದ್ದಾರೆ. ಆಗ್ಬಿಟ್ಟಿದ್ದಾರೆ. ಆಗಬೇಕು ಸರ್, ಕಲೆಗೆ ಲಿಮಿಟೇಷನ್ಸ್ ಇಲ್ಲ ಸರ್. ಇಲ್ಲ, ಈ ಭಾಷೆ ಆ ಭಾಷೆ ಇಲ್ಲ, ಅವ್ರ ಸಿನಿಮಾ ನಾವು ನೋಡಬಾರ್ದು, ನಮ್ಮ ಸಿನಿಮಾ ಅವ್ರು ನೋಡಬಾರ್ದು, ಅದಿಲ್ಲ. ಕಲೆಗೆ ನೀವು ಲಿಮಿಟೇಷನ್ಸ್ ಹಾಕೋಕ್ಕೆ ಹೋಗಬೇಡಿ. ಹಾಗಾಗಿದ್ದಕ್ಕೇ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ಈ ಎತ್ತರಕ್ಕೆ ಬೆಳೆದಿದೆ. ಈಗ ನೀವೇ ಆರಂಭದಲ್ಲಿ ಹೇಳಿದ್ರಲ್ಲ,
ಎಲ್ಲ ಸಂಗೀತವನ್ನು ಕೇಳಿದ್ರಿಂದ, ನೀವು ಬರೀ ಸಿನಿಮಾ ಸಂಗೀತ ಮಾತ್ರ ಕೇಳ್ತೀನಿ ಅಂದಿದ್ರೆ ನಿಮಗೆ ಜಡ್ಜ್ ಮಾಡೋಕೆ ಆಗ್ತಿರ್ಲಿಲ್ಲ. ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ, ಪಾಶ್ಚಾತ್ಯ ಸಂಗೀತ, ಸಿನಿಮಾ ಸಂಗೀತ ಎಲ್ಲವನ್ನೂ ಕೇಳಿ ನಿಮ್ಮ ಹಾರ್ಡ್ ಡಿಸ್ಕಲ್ಲಿ ನೀವು ಅದನ್ನು ಶೇಖರಿಸಿ ಇಟ್ಕೊಂಡಿದ್ರಿಂದ ನಿಮಗೆ ಜಡ್ಜ್ ಮಾಡೋ ಕೆಪಾಸಿಟಿ ಬಂದಿದೆ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಎಲ್ಲ ಭಾಷೆಗಳ ಹಾಡುಗಳನ್ನು, ಎಲ್ಲ ಭಾಷೆಗಳ ಸಿನಿಮಾ ನೋಡಿದೆ ಸರ್, ನಮ್ಗೆ ಅರ್ಥ ಆಗುತ್ತೆ ನಾವೇನು ಜನಕ್ಕೇನು ಜನ ಏನು ಕೇಳ್ತಾ ಇದ್ದಾರೆ, ನಾವೇನು ಕೊಡ್ಬೋದು ಅಂತಂದ್ಬಿಟ್ಟು ಅಪ್ಡೇಟ್ ಆಗ್ತಾ ಇರ್ಬೇಕು ಸರ್. ಕಂಟೆಂಟ್ ಭಾಳ ಇಂಪಾರ್ಟೆಂಟ್ ಸರ್, ಕತೆ ಭಾಳ ಇಂಪಾರ್ಟೆಂಟು ಸಿನಿಮಾ ಮಾಡೋರಿಗೆ. ನಾನು ಭಾಳ ನಿರ್ಮಾಪಕ ಹೇಳ್ತೀನಿ, ನೀವು ಗೆಲ್ಲಬೇಕು ಅಂತಂದರೆ ಸಿನಿಮಾ ಯಾರು ಬೇಕಾದ್ರೂ ಮಾಡ್ಬೋದು. ಕಷ್ಟಪಟ್ಟು ಸಾಲ ಮಾಡೋ ಇಲ್ಲ ಯಾರೋ ದುಡ್ಡಿರೋರು ಏ ಒಂದು ಸಿನಿಮಾ ತಾನೇ ಮಾಡ್ಬಿಡೋಣ, ಯಾರು ಬೇಕಾದ್ರೂ ಮಾಡ್ಬೋದು ಇಲ್ಲಂತಲ್ಲ. ಬಟ್ ಒಂದೇನೆಂದರೆ ನೀವು ಕತೆಯನ್ನು ಕರೆಕ್ಟಾಗಿ ಬರೆಸಿ, 6 ತಿಂಗಳು ಮಾಡಿ ಪರವಾಗಿಲ್ಲ, ಸೆಟ್ಗೆ ಹೋಗಿ ಮುಂಚೆ ಪ್ಲ್ಯಾನಿಂಗ್ ಇರಬೇಕು. ಪಕ್ಕಾ ಪ್ಲ್ಯಾನಿಂಗ್ ಮಾಡಿದ್ರೆ ಪಿಕ್ಚರ್ ಇಟ್ಟಾಗುತ್ತೆ ಸರ್, ಜನ ನೋಡ್ತಾರೆ. ಜನ ಭಾಳ ಬುದ್ಧಿವಂತರಿದ್ದಾರೆ ಇವಾಗ. ಫಸ್ಟ್ ಆಫ್ ಪಿಕ್ಚರ್ ನೋಡ್ತಾ ಇದ್ದಕ್ಕೆ ಮೆಸೇಜ್ ಹಾಕ್ತಾರೆ ಫೋನಲ್ಲಿ ಡಬ್ಬಾ ಅಂತ. ಸೆಕೆಂಡ್ ಆಫ್ ಎದ್ದೇ ಬಂದ್ಬಿಡ್ತಾನೆ ಅವನು. ಹೌದು, ಅವನು ಸೆಕೆಂಡ್ ಶೋ ಹೋಗಿ ಅವ್ನು ನೋಡಕ್ ಹೋಗೋದೇ ಇಲ್ಲ, ಯಾಕಂದ್ರೆ ಡಬ್ಬಾ ಅಂತ ಇವ್ನು ಮೆಸೇಜ್ ಹಾಕಿರ್ತಾನಲ್ಲ ವೀಕ್ಷಕ ನೋಡಿದವನು, ಲಕ್ಷಾಂತರ ಜನಕ್ಕೆ ಹೋಗಿರುತ್ತೆ ಇಮಿಡಿಯೇಟ್ ಆಗಿ ಇಟ್ಟ ಸೂಪರ್ ಹಿಟ್ ಅಂತ ಅಲ್ಲೇ ಹಾಕ್ತಾನೆ. ಅದು ಲಕ್ಷಾಂತರ ಲಕ್ಷಾಂತರ ಹೋಗುತ್ತೆ. ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಸೊ ಜನ ಬಹಳ ಸೂಕ್ಷ್ಮ ಇದ್ದಾರೆ ಸರ್, ಜನಕ್ಕೆಲ್ಲ ಅರ್ಥ ಆಗುತ್ತೆ, ಪ್ರತಿಯೊಂದು ಗೊತ್ತು ಸರ್. ಒಂದು ಸೀನನ್ನು ಅಕಸ್ಮಾತ್ ಇಂಗ್ಲೀಷ್ ಪಿಕ್ಚರಲ್ಲಿ ಯಾವುದೋ ಒಂದು ಸೀನನ್ನು ಇವರು ರೀಕ್ಯಾಪ್ ಮಾಡಿದ್ರು ಅಂತ ಇಟ್ಕೊಳ್ಳಿ ನಮ್ಮವರು. ಏಯ್, ಈ ಥರ ಸಿನಿಮಾನಲ್ಲಿ ಇಂಗ್ಲೀಷ್ ಪಿಕ್ಚರ್ನಲ್ಲಿ ನೋಡೋ ಇದೇ ಸೀನ್ ಇದೆ, ಹಂಗೆ ಹಾಕೋರು ನೋಡು ಅಂತ ಹೇಳ್ತಾರೆ. ಅಷ್ಟು ಬುದ್ಧಿವಂತಿರ್ತಾರೆ ಜನ. ನಾವು ವೀಕ್ಷಕರನ್ನ ಮತ್ತು ಕೇಳುಗರನ್ನ ಚೀಟ್ ಮಾಡೋಕ್ಕಾಗಲ್ಲ ಸರ್, ಮಾಡಲೂಬಾರ್ದು ಸರ್. ಕ್ರಿಯೇಟಿವ್ ಒಳ್ಳೆಯದು, ರಚನಾತ್ಮಕ. ನೀವು ಎವ್ರಿ ಡೇ ಒಂದು ಹೊಸ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು, ಏನು ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಸಾಧನೆ ಬೇಕಲ್ಲಿ ಬೇಕು. ನೀವು ಬೇರೆ ಭಾಷೆಯ ಸಿನಿಮಾದ ಆಡಿಯೋ ಕ್ಯಾಸೆಟ್, ಆಡಿಯೋ ರೈಟ್ಸನ್ನು ತಗೋತಾ ಇದ್ರಲ್ಲ, ಆಗ ಯಾವ ಒಂದು ಮಾನದಂಡವನ್ನು ಉಪಯೋಗಿಸ್ತಾ ಇದ್ರಿ ಅದಕ್ಕೆ? ಅಂದರೆ ಟ್ರ್ಯಾಕ್ ಕೇಳಿಬಿಟ್ಟೇ ತಗೋತಾ ಇದ್ರ? ಇಲ್ಲ ಸರ್, ಸಾಕಷ್ಟು ಸಮಯ ಎಷ್ಟೋ ಸಲ ನಾವು ನಿರ್ದೇಶಕರು, ಪ್ರೊಡಕ್ಷನ್ ಕಂಪನಿ ಬ್ಯಾನರ್ ಹೆಸರು ಮತ್ತು ಹೀರೋಗಳು ಯಾರು ಸಂಗೀತ ನಿರ್ದೇಶಕರು, ನಮಗೆ ಸಂಗೀತ ಇಂಪಾರ್ಟೆಂಟ್ ಅಲ್ಲ, ಅದ್ರ ಮೇಲೆ ಬೇಸ್ ಮಾಡಿ ಎಷ್ಟೋ ಪಿಕ್ಚರ್ಗಳು ತೊಗೊಂಡಿದ್ದೇವೆ. ಹಾಡುಗಳು ಕೇಳ್ದೇನೆ ಎಷ್ಟೋ ನಿರ್ಮಾಪಕರು ಕೇಳೋರು, ಅದು ಹಿಂಗೆ ನೀವು ಇಂಗ್ರೀಸ್ ತೊಗೊಂತೀರಾ ಅಂತ ಅಣ್ಣ ಮನೋನಾಯ್ಡು ಅವರು ಕೇಳ್ತಾನೆ ಇರಲಿಲ್ಲ ಸರ್. ಉದಾಹರಣೆ ದಳಪತಿ, ಮಣಿರತ್ನಂ ಸರ್ದು, ಜಿ ವಿ ಫಿಲಮ್ಸ್, ಜಿ ವಿ ಸರ್ ಇಲ್ಲ ಇವತ್ತು ನೆನೆಸ್ಕೊಬೇಕು, ರಜನಿಕಾಂತ್ ಅವರು, ಮಮ್ಮೂಟಿ ಅವರು, ಇಳೆಯರಾಜ್ ಅವ್ರ ಕಾಂಬಿನೇಷನ್ನು, ಮಣಿರತ್ನಂ ಸರ್ ಡೈರೆಕ್ಷನ್ನು, ಜಿ ವಿ ಫಿಲಮ್ಸ್ ಲಿಮಿಟೆಡ್, ಇಡೀ ಇಂಡಿಯಾನಲ್ಲಿ ಸರ್ ಈ ಪಿಕ್ಚರ್ಗೋಸ್ಕರ ವೇಟ್ ಮಾಡ್ತಾ ಇದ್ರು. ಇದನ್ನು ಆಡಿಯೋ ರೆಸ್ಟ್ ತೊಗೊಂಡು ಆ ಕಾಲದಲ್ಲಿ ಸರ್, 92ರಲ್ಲಿ 75 ಲಕ್ಷ ಕೊಟ್ಬಿಟ್ಟು ಕನ್ನಡ ಧ್ವಜವನ್ನು ತಮಿಳ್ನಾಡಲ್ಲಿ ಹಾಕ್ಬಿಟ್ಟು, ಅಂದರೆ ವಿಸ್ತರಿಸ್ತು ಮಾರ್ಕೆಟನ್ನು. ಅಲ್ಲಿ ಎಲ್ಲರಿಗೂ ಆಶ್ಚರ್ಯ ಇದೇನು ರೀ, ಯಾರೋ ಬೆಂಗಳೂರಿನಿಂದ ಬಂದವರಂತೆ ಲಹರಿ ಅಂತ ಸಂಸ್ಥೆ 75 ಲಕ್ಷ ಕೊಟ್ಟಿದ್ದಾರಂತೆ ಈ ಪಿಕ್ಚರ್ಗೆ ಅಂತಂದ್ಬಿಟ್ಟು. ಇದೇ ಇದೇ ನ್ಯೂಸು ಎಕನಾಮಿಕ್ಸ್ ಟೈಮ್ಸು, ಟೈಮ್ಸ್ ಆಫ್ ಇಂಡಿಯಾ ಆ ಕಾಲದಲ್ಲಿ ಸರ್, ಥ್ರೋಔಟ್ ಮುಂಬೈನಲ್ಲಿ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ಸು ಇದರಲ್ಲೆಲ್ಲ ಬಂತು. ಸೌತ್ ಇಂಡಿಯನ್ ಬೇಸ್ಡ್ ಬ್ಯಾಂಗ್ಳೂರ್ ಬೇಸ್ಡ್ ಸೌತ್ ಇಂಡಿಯನ್ ಕಂಪನಿ ಹ್ಯಾಸ್ ಪೇಡ್ 75 ಲ್ಯಾಕ್ಸ್ ಫಾರ್ ಆಡಿಯೋ ರೈಟ್ಸ್ ಅಂದ್ಬಿಟ್ಟು ದೊಡ್ಡ ನ್ಯೂಸ್ ಆಗೋಯ್ತು. ನ್ಯೂಸ್ ಹೈಯೆಸ್ಟ್ ಪೇಡ್ ಸರ್ ಅವಾಗ ಸರ್. 5 ಲಕ್ಷ ಕ್ಯಾಸೆಟನ್ನು ಒಂದೇ ದಿನ ಲಾಂಚ್ ಮಾಡಿ ಒಂದೇ ದಿನ ಸೇಲ್ ಆಗಿತ್ತು ಸರ್. ಅದೊಂದು ದಾಖಲೆ. ನಮ್ಗೆ ಸಂತೋಷ ಏನಂದ್ರೆ ನಾವು ಇಲ್ಲಿಂದ ಹೋಗಿ ಅಲ್ಲಿ ವಿಸ್ತಾರ ಮಾಡಿದ್ದೀರಿ. ಅದೇ ರೀತಿ ಎನ್ ಟಿ ರಾಮರಾಯರದು ಸಾಹೇಬ್ರದ್ದು ದೊಡ್ಡವ್ರದ್ದು ಬ್ರಹ್ಮಶ್ರೀ ವಿಶ್ವಾಮಿತ್ರ, ಅವರು ಮುಖ್ಯಮಂತ್ರಿಗಳಾಗಿದ್ದರು. ಹೌದು, ಮುಖ್ಯಮಂತ್ರಿಗಳಾಗಿದ್ದಾಗ ಮನೋಹರ್ ನಾಯ್ಡು ಸರ್ ಹೋಗ್ಬಿಟ್ಟು ಆಡಿಯೋ ರೆಸ್ಟ್ ತೊಗೊಂಡು ಬೆಳಗಿನ ಜಾವ 3:30 ಬ್ರೇಕ್ಫಾಸ್ಟ್ ಮಾಡಿ, ಅವ್ರು ಬೆಳಿಗ್ಗೆ 2 ಗಂಟೆಗೆ ಎದ್ದು 3:30 ಬ್ರೇಕ್ಫಾಸ್ಟ್ ಮಾಡೋದು ಸರ್. ದೊಡ್ಡ ಟೇಬಲ್ ಸರ್ ಅದು, ಅಯ್ಯೋ ಅಲ್ಲಿ ವಿಧ ವಿಧವಾದ ದಿನಸುಗಳು ಬರ್ತಾ ಇದ್ರೆ ನಿಮಗೆ ವೈಬ್ರೇಷನ್ನು, ಆ ಪರ್ಸನಾಲಿಟಿ, ಆ ಮಾತು, ಧ್ವನಿ ಮತ್ತೆ ಚೀಫ್ ಮಿನಿಸ್ಟರ್ ಬೇರೆ ಆ ಟೈಮಲ್ಲಿ ಅದನ್ನು ಸೈನ್ ಮಾಡಿ ಸರ್ ನಾವು. ಅದು ಅಷ್ಟೇ, 1.5 ಲಕ್ಷ ಮಾಡಲಿಲ್ಲ, 1.5 ಲಕ್ಷ ಕ್ಯಾಸೆಟ್ ಒಂದೇ ದಿನ ಹೋಯ್ತು. ಕ್ಯೂನಲ್ಲಿ ತೊಗೊಂಡೋಗಿದ್ದಾರೆ ಸರ್ ಅದನ್ನು. ಈ ಥರ ಕ್ಯೂನಲ್ಲಿ ತೊಗೊಂಡೋಗಿ ಹೋದಂಥ ಧ್ವನಿ ಸುರುಳಿಗಳು ಭಾಳ ಇದೆ ಲೆಕ್ಕದಲ್ಲಿ. ಅಫ್ಕೋರ್ಸ್ ಫಸ್ಟು ಪ್ರೇಮಲೋಕ, ಮನೆ ಮೆಚ್ಚಿದ ಹುಡುಗಿ, ರಣರಂಗ, ಯುದ್ಧಕಾಂಡ, ಅಂಜನಗಂಡು, ಭಾಳ ಜನ ಸರ್ ಡೀಲರ್ಗಳು, ಸಬ್ ಡೀಲರ್ಗಳು ಬಂದು ಕ್ಯೂನಲ್ಲಿ ನಿಂತು ತೊಗೊಂಡೋಗಿದ್ದಾರೆ. ಅಂದರೆ ಸಿನಿಮಾ ಟಿಕೆಟ್ ಕ್ಯೂನಲ್ಲಿ ನಿಂತ್ಕೊತಾ ಇದ್ರು, ಎಲ್ಲ ಧ್ವನಿ ಸಾಂದ್ರಿಕೆ ಕ್ಯೂನಲ್ಲಿ ನಿಂತ್ಕೊಂಡು ಕೇಳಿದ್ದೀರಾ ಸರ್? ಅಂಥದ್ದೊಂದು ಟ್ರೆಂಡ್ ಹುಟ್ಟು ಹಾಕಿದ್ರಿ ನೀವು. ಅದು ಟ್ರೆಂಡ್ ಜೊತೆಗೆ ಅದು ಸುವರ್ಣ ಯುಗ ಸರ್, ಇಟ್ ವಾಸ್ ಎ ಗೋಲ್ಡನ್ ಪೀರಿಯಡ್.
ಜನಕ್ಕೆ ಅವಾಗ ಧ್ವನಿ ಸಾಂದ್ರಿಕೆ ಕ್ಯಾಸೆಟ್ ಕೊಳ್ಳೋದು ಅಂತಂದರೆ ಹಬ್ಬ ಸರ್ ಅವರಿಗೆ. ಹೌದು, ಹಬ್ಬ ಹರಿದಿನಗಳಲ್ಲಿ ಭಕ್ತಿಗೀತೆಗಳು ಕೊಂಡ್ಕೊಳ್ಳೋರು, ಸುಗಮ ಸಂಗೀತ ಕ್ಷೇತ್ರಕ್ಕೆ ಭಾವಗೀತೆಗಳು ಬೇಕಂದರೆ ಅದರಿಂದ ಒಂದು ಸೆಕ್ಟರ್ ಜನ ಇರೋರು ಸರ್. ಹೌದು, ಶಾಸ್ತ್ರೀಯ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತಕ್ಕೆ ಅದಕ್ಕೆ ಮುಡುಪಾಗಿಟ್ಟಂತ ಕೇಳಿದ್ರು. ಎಲ್ಲ ಇದಕ್ಕೂ ಕೂಡ ಹೊಸದಲ್ಲ ಸರ್, ಹೊಸ ಹೊಸ ಧ್ವನಿಗಳು ಬರೋದು, ಎಷ್ಟೋ ಹಾಡುಗಳು ಕೇಳೇ ಇಲ್ಲ ಯಾರೂ, ಅದೆಲ್ಲ ಬಿಡುಗಡೆ ಆಗ್ತಾಯಿದ್ರೆ ಜನ ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಸ್ಪರ್ಶಿಸೋರು. ಅದೇ ಒಂದು ರೀತಿ ಅದು ನಮ್ಮ ಪರ್ಸ್ನಲ್ ಅಸೆಟ್ ಆದಂಗೆ. ಅಂದರೆ ಮುಂಚೆ ನಾವು ಕೇಳಬೇಕು ಅಂದರೆ ಒಂದು ರೇಡಿಯೋದಲ್ಲಿ ಕಾಯಬೇಕಿತ್ತು, ಇಲ್ಲಾಂದರೆ ಯಾವುದೋ ಫಂಕ್ಷನಲ್ಲಿ ಅವ್ನು ಗ್ರಾಮೋಫೋನ್ ಹಾಕ್ತಾನ ಅಂತ ನೋಡಬೇಕಿತ್ತು. ನಿಧಾನವಾಗಿ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆದಮೇಲೆ ಮನೆಗೆ ಒಂದು 2-in-1 ತೊಗೊಂಬಂದು ಇಟ್ಕೊಂಡು ರೇಡಿಯೋದಲ್ಲಿ ಬರೋದು ಬರ್ತಾ ಇರುತ್ತೆ. ಒಂದು ಕ್ಯಾಸೆಟ್ ಕೊಂಡ್ಕೊಂಬಂದು ಹಾಕಿದ್ರೆ ನಮಗೆ ಬೇಕಾದಾಗೆಲ್ಲ ಹಾಕ್ಬೋದು. ಕರೆಕ್ಟ್. ಆಮೇಲೆ ಹೋಮ್ ಥಿಯೇಟರ್ವರೆಗೂ ಇವತ್ತು ಬೆಳೆದಿದ್ದೀವಲ್ಲ ನಾವು, ನಿಜ ಹಾಗೆ ಅದು ಸಣ್ಣ ರೀತಿಯಲ್ಲಿ ಪ್ರಾರಂಭ ಆಗಿದೆ. ಅಂದರೆ ಹೋಮ್ ಸ್ಟುಡಿಯೋದು ಒಂದು ಹಾಡು, ಒಂದು ಮೋನೋ ಟೇಪ್ ರೆಕಾರ್ಡ್ರು, ಒಂದು ಡೆಕ್ಕು ಇಲ್ಲ ಸ್ಟೀರಿಯೋ ಟೇಪ್ ರೆಕಾರ್ಡ್ರು ತೊಗೊಂಡು ಕೇಳೋದು ಅಂತಂದರೆ ಒಂದು ಮನೆಯಲ್ಲಿ ಟೇಪ್ ರೆಕಾರ್ಡ್ರ್ ಇದೆ ಅಂತಂದರೆ ಅದು ದೊಡ್ಡ ವಿಷಯ ಸರ್. ದೊಡ್ಡ ವಿಷಯ. ಆಮೇಲೆ ನಮ್ಮ ಮಾತನ್ನು ನಾವು ಬ್ಲ್ಯಾಂಕ್ ಟೇಪ್ ಹಾಕ್ಬಿಟ್ಟು ಧ್ವನಿ ಸಾಂದ್ರಿಕೆಯನ್ನು ನಾವು ಆಡೋದು ಇಲ್ಲ ನಾವು ಮಾತಾಡೋದು ಕೇಳ್ತಾ ಇದ್ರೆ ಒಂಥರ ಈ ಗಾಡ್ಸ್ ಬಸ್ ಮಕ್ಕಳ ನಾವು. ಎಕ್ಸಾಕ್ಟ್ಲಿ ಸರ್, ಕರೆಕ್ಟ್. ನಮ್ಮ ಧ್ವನಿ ನಾವೇ ಕೇಳ್ತಾ ಇದ್ದೀವ, ಇದೆಲ್ಲ ಅದ್ಭುತಗಳು. ಅವಾಗ ಗಾಡ್ಸ್ ಬಸ್ಟ್ರಿ ಕ್ರೇಜಿ ಅಂತ ಸಿನಿಮಾ ನೋಡಿರ್ತೀವಿ ಇಂಗ್ಲೀಷಲ್ಲಿ, ಮೇಲ್ಗಡೆ ಇದಾಗ್ತಾಗ ಕೋಕೋಕೋಲಾ ಹಾಕಿದಾಗ ಕೆಳಗಡೆ ಹಿಂಗೆ ಆ ಥರ ಹಂಗಿತ್ತದು. ಭಾಳ ಆ ಯುಗ ಚೆನ್ನಾಗಿತ್ತು ಸರ್ ಅದು.